ಬೈಕಲ್ ಎಷ್ಟು ಗುಂಡಿ ಇದ್ರೂ ಕೂಡ ಗುಂಡಿ ಎತ್ತಕ್ಕದೇ ಇಲ್ಲ ಸೊ ಆರಾಮಾಗಿ ಎಷ್ಟು ಸ್ಪೀಡ್ ಅಲ್ಲಿ ಬೇಕಾದ್ರೂ ಹೋಗ್ತಾ ಇರ್ಬೋದು ಬಟ್ ಮೊದಲಿತ್ತಿರ ನನ್ನ ಹತ್ರ 150 cc ಬೈಕ್ ಅದು ಸ್ವಲ್ಪ ಸಾಫ್ಟ್ ಇತ್ತು ಸಸ್ಪೆನ್ಷನ್ ಸ್ಪೀಡ್ ಹೋದ್ರೆ ಸಾಕು ಯಾವ್ದಾದ್ರು ಗುಂಡಿ ಆದ್ರೆ ಅಲ್ಲೇ ಈ ಸ್ಪ್ರಿಂಗ್ ಆಕ್ಷನ್ ಸ್ಟಾರ್ಟ್ ಆಗ್ಬಿಡೋದು ಮೇಲೆ ಕೆಳಗೆ ಆದಂಗೆ ಆಗೋದು ಈ ಸಿಕ್ಕಾಪಟ್ಟೆ ಸ್ಟೇಬಲ್ ಇರುತ್ತೆ ಎಷ್ಟು ಗುಂಡಿ ಆರಿಸಿದ್ರು ಚಳಿ ಇದೆ ಗುರು ಹೇಳೋಕ್ಕಾಗ್ತಿಲ್ಲ ಅಷ್ಟು ಚಳಿ ಇದೆ ಹೆಲ್ಮೆಟ್ ಮೇಲೆಲ್ಲ ನೀರು ಬಿದ್ದು 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 ಇದನ್ನೇ ಬಿದ್ದು ಹನಿ 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 ಉದುರುತ್ತಾ ಇದೆ ನಾನು ಆ್ಯಕ್ಚುಲಿ ಇವಾಗ ರೈಡಿಂಗ್ ಜಾಕೆಟ್ ಹಾಕೋ ಬಂದಿಲ್ಲ ಸೊ ಇದು ನಾರ್ಮಲ್ ಜಾಕೆಟ್ ಇದು ಆ್ಯಕ್ಚುಲಿ ರೈನಿಗೆಲ್ಲ ಅಷ್ಟೊಂದು ವರ್ಕೌಟ್ ಆಗಲ್ಲ 30% ವರ್ಕೌಟ್ ಆಗುತ್ತೆ ಅಷ್ಟೇ ಅದು ಫುಲ್ಲು ವೆಟ್ ಆಗಿದೆ ಈಗ ಒಳಗಡೆ ನೀರು ಬರಲ್ಲ ಬಟ್ ಹೊರಗಡೆ ಅಂತೂ ಫುಲ್ಲು ವೆಟ್ಟು ಮಜಾ ಅಂದರೆ ಇದು ಗುರು ಈ ಗಾಡಿ ಓಡಿಸೋ ಥ್ರಿಲ್ ಇದೆಯಲ್ಲ ಅದು ಇಂಥ ಚಳಿಲಿ ಇಂಥ ಮುಂಜಾನೆ ಎದುರುಗಡೆ ಬರೋ ಗಾಡಿಗಳು ಬೇರೆ ಕಮ್ಮಿ ಸೇಫಾಗಿ ಹೋಗ್ಬೋದು ಆದರೂ ಕಾರ್ ಈ ಮಜಾ ಕೊಡಲ್ಲ ಗುರು ಈ ಟೈಮಲ್ಲಿ ಎಷ್ಟು ಸರಿ ಓಡಿಸಿದ್ದೀನಿ ಈ ಥ್ರಿಲ್ಲು ಈ ಖುಷಿ ಏನಿದೆಯಲ್ಲ ಬೈಕಲ್ಲಿ ಬರಲ್ಲ ಸಾರಿ ಕಾರಲ್ಲಿ ಬರಲ್ಲ ಈ ಚಳಿಲಿ ಏನು ಮಾತಾಡ್ತಿದ್ದೀನಿ ಅಂದ್ರೆ ಗೊತ್ತಾಗ್ತಿಲ್ಲ ಅಷ್ಟು ತೊದಲ್ತಾ ಇದ್ದೀನಿ ನಾನು ಬೆಂಡ್ ಮಾಡಬೇಕಾದ್ರೆ ಮಜಾ ಬರುತ್ತೆ ಗುರು ಈ ಗಾಡೀಲಿ ಅದು ಏಳ್ಸ್ಬೇಕಾದ್ರೆ ಇನ್ನ ಸಿಕ್ಕ ಬಡ ಥ್ರಿಲ್ಲಿದೆ ಮಲ್ನಾಡಿದೆಯಲ್ಲ ಗಾಡಿಗೆ ಓಡಿಸೋದಿಕ್ಕೆ ಬೈಕರ್ಸ್ಗೆ ಸೇಮ್ ಕೇರಳ ಆದರೂ ಸಿಕ್ಕಾಪಟ್ಟಿ ಚಳಿ ಆಗ್ತಿದೆ ನಾನು ಆ ಜಾಕೆಟ್ ಹಾಕೊಂಡು ಬರಬೇಕಿತ್ತು ಈ ಚಳಿಲಿ ನಾನು ಮಿಸ್ ಮಾಡ್ಕೊಂತಿರೋದು ನನ್ನ ರೈಡಿಂಗ್ ಜಾಕೆಟ್ ಇವಾಗ ನಾರ್ಮಲ್ ಜಾಕೆಟ್ ಹಾಕೋ ಬಂದೆ ಸಿಕ್ಕಾಪಟ್ಟೆ ಚಳಿ ಆಗತ್ತಿದ್ರಿ ಅದ್ರಲ್ಲಿ ಹಂಗಲ್ಲ ಥರ್ಮಲ್ ಲೈನರ್ ಅಂತ ಒಂದಿರುತ್ತೆ 2 ಕಿಲೋಮೀಟರ್ ಮುಗೀತು ಚಳಿನೇ ಆಗಲ್ಲ ಅವನ ಅಜ್ಜಿ ಎಷ್ಟಾರ ಇರಲಿ ಸೊ ಆನ್ ದ ವೇ ಆಗುಂಬೆ ಘಾಟಿ ವ್ಯೂ ಇತ್ತು ಸೊ ಆಗುಂಬೆ ಘಾಟಿ ವ್ಯೂ ನೋಡಿಕೊಂಡು ಮತ್ತೆ ಮುಂದಕ್ಕೆ ಹೋಗೋದು ಸಮಯ 7:30 ಅನಿಸುತ್ತೆ ಈ ಟೈಮಲ್ಲಿ ವ್ಯೂ ಈ ಥರ ಇರುತ್ತೆ ಆನ್ ದ ವಿದ್ರೆ ಜಸ್ಟ್ ಒಂದು 2 ಮಿನಿಟ್ಸ್ ಸ್ಪೆಂಡ್ ಮಾಡ್ಕೊಂಡು ನೋಡ್ಕೊಂಡು ಹೋಗೋದು ವರ್ತ್ ಅನಿಸುತ್ತೆ ನಮ್ಮ ಮಲ್ನಾಡಿದೆಯಲ್ಲ ಸಿಕ್ಕಾಪಟ್ಟೆ ಥ್ರಿಲ್ಲಿಂಗ್ ಬೈಕರ್ಸಿಗೆ ಮಾತ್ರ ಸಿಕ್ಕಾಪಟ್ಟೆ ಒಳ್ಳೊಳ್ಳೆ ರೋಡ್ಸ್ ಇದ್ದಾವೆ ತೀರ್ಥಲಿಟ್ಟು ಆಗುಂಬೆ ಬಂದು ಬಿಟ್ಟರೆ ಸೂಪರ್ ಅದು ಬೆಳಗಿನ ಜಾವ ಬರಬೇಕು ಮಧ್ಯಾಹ್ನ ಎಲ್ಲ ಬಂದರೆ ಆ ಥ್ರಿಲ್ ಇರಲ್ಲ ಬೆಳಗಿನ ಜಾವ 5:30 to 6 ಹೊರಟ್ಬಿಡ್ಬೇಕು ಒಂದು 7 ಆಗುಂಬೆಯಲ್ಲಿ ಇರಬೇಕು ಆ ಥರ ಸೊ ಇವತ್ತು ನಾನು ಹೊರಟಿರೋದು ಸೇಂಟ್ ಮೇರಿ ಐಲ್ಯಾಂಡ್ ಅಂತ ಇದು ಉಡುಪಿ ಮಲ್ಪೆ ಬೀಚಿಂದ ಸ್ವಲ್ಪ ದೂರದಲ್ಲೇ ಇದೆ 2 ಕಿಲೋಮೀಟರ್ಸ್ ಇದೆ ಸೊ ಅಲ್ಲಿಗೆ ನಾವು ಬೋಟಲ್ಲಿ ಹೋಗಬೇಕು ಬೀಚ್ ಹತ್ರ ಹೋಗಿ ಬೀಚಿಂದ ಅಲ್ಲಿಗೆ ಬೋಟ್ ತೊಗೊಂಡು ಆ ಪ್ಲೇಸಿಗೆ ಹೋಗಬೇಕು ಸೊ ಅದು ಐಲ್ಯಾಂಡ್ ಅದು ಸಿಕ್ಕಾಪಟ್ಟೆ ಚೆನ್ನಾಗಿದೆ ಅಂತ ರಿವ್ಯೂ ನೋಡಿದ್ದೀನಿ ಅದ್ರ ಬಗ್ಗೆ ಸೊ ಅಲ್ಲಿಗೆ ಹೋಗ್ತಾ ಇದ್ದೀನಿ ಅದಾದಮೇಲೆ ಇನ್ನೊಂದು ಹ್ಯಾಂಗಿಂಗ್ ಬ್ರಿಡ್ಜ್ ಇದೆ ಕೆಮ್ಮಣ್ಣು ಹ್ಯಾಂಗಿಂಗ್ ಬ್ರಿಡ್ಜ್ ಅಂತ ಸೊ ಅದಕ್ಕೂ ಹೋಗ್ತಾ ಇದ್ದೀನಿ ಸೊ ಲೆಟ್ಸ್ ಗೋ ಸೊ ದಿಸ್ ಇಸ್ ಕುಂದಾಪುರ ಟು ಮ್ಯಾಂಗ್ಳೂರ್ ಹೈವೇ ಸೂಪರ್ ಆಗಿದೆ ಬೈಕರ್ಸಿಗೆ ಚೆನ್ನಾಗಿ ಅನಿಸುತ್ತೆ ಗಾಡಿ ಓಡಿಸೋದಕ್ಕೆ ನಮ್ಮ ರೈಟ್ ಸೈಡಲ್ಲೇ ಬೀಚ್ ಇರುತ್ತೆ ಸೊ ನೇರ ಹೋದರೆ ಮ್ಯಾಂಗ್ಳೂರು ಸೊ ಫಸ್ಟು ಇವಾಗ ಉಡುಪಿಗೆ ಹೋಗಬೇಕು ಉಡುಪಿಗೆ ಹೋದ ತಕ್ಷಣ ಅಲ್ಲಿ ಬೀಚ್ ಇದೆ ಬೀಚೆಲ್ಲ ನೋಡಿಕೊಂಡು ಅಲ್ಲಿ ಗೇಮ್ಸ್ ಇದೆ ವಾಟರ್ ಗೇಮ್ಸ್ ಇದೆ ಸೊ ಇಲ್ಲಿ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ ವಾಟರ್ ಗೇಮ್ಸ್ ಎಲ್ಲ ಆಡೋರಲ್ಲಿ ಬಂದು ಆಡ್ಬೋದು ಮಲ್ಪೆ ಬೀಚಲ್ಲಿ ಸೊ ಅಲ್ಲಿಂದ ಐಲ್ಯಾಂಡಿಗೆ ಹೋಗ್ಬೋದು ಸೊ ಇವಾಗ ಬೀಚ್ ಬಂದಿದೆ ನಿಮ್ಮ ಮುಂದೆ ಇದೆ ಸೊ ನಾನು ಇವಾಗ ಆಲ್ರೆಡಿ ಟಿಕೆಟ್ಸ್ ತೊಗೊಂಡಿದ್ದೀನಿ ಸೊ ಒಂದು ಟಿಕೆಟಿಗೆ 400 ರುಪೀಸು ಅಪ್ ಆ್ಯಂಡ್ ಡೌನ್ ಎರಡೂ ಕೂಡ ಕವರ್ ಆಗುತ್ತೆ ಸೊ ಇದು ಪ್ರೈವೇಟ್ ಇದು ಗೌರ್ಮೆಂಟ್ನ ಕಡೆಯಿಂದ ಹೋಗ್ತಿಲ್ಲ ಗೌರ್ಮೆಂಟಿಂದು 300 ರುಪೀಸ್ ಆಗುತ್ತಂತೆ ಸೊ ಮಲ್ಪಿ ಬೀಚಲ್ಲಿ ಬಂದು ಈ ಬೋಟಲ್ಲಿ ಬುಕ್ ಮಾಡಿಕೊಂಡು ಇವಾಗ ಹೊರಡ್ತಾ ಇದ್ದೀವಿ ಸೊ ನನ್ನ ಜೊತೆ ತುಂಬ ಜನ ಬಂದಿದ್ದಾರೆ ಸೊ ಇವನ್ ಮಿಂಗಲ್ ಆಗಿ ಚೆನ್ನಾಗಿ ಮಾತಾಡ್ತಾ ಇದ್ದಾರೆ ಸೊ ಇನ್ನೇನು ಬೇಕು ಹೇಳಿ ಸೊ ಯಾ ವಿ ಆರ್ ಗೋಯಿಂಗ್ ನಾವು ಸಿಕ್ಕಾಪಟ್ಟೆ ಖುಷಿ ಆಗತ್ತೆ ಮಾತ್ರ ಬೋಟಲ್ಲಿ ಆ ಟ್ರಾವೆಲ್ ಟೈಮ್ ಏನಿದೆಲ್ಲ ಐಮೀನ್ ಏನಾದರೂ ತುಂಬ ಫ್ಯಾಮಿಲಿ ಜೊತೆ ಬಂದರೆ ಫ್ಯಾಮಿಲಿ ಜೊತೆ ಮಾತಾಡ್ಕೊಂಡು ಟೈಮ್ ಪಾಸ್ ಮಾಡಿಕೊಂಡು ಇವನ್ ಫ್ಯಾಮಿಲಿ ಮೆಂಬರ್ಸ್ಗೂ ಇವನ್ ಎಂಟರ್ಟೈನ್ಮೆಂಟ್ ಇರುತ್ತೆ ಫುಲ್ಲು ಏನೋ ಕ್ಯೂರಿಯಾಸಿಟಿ ಇರುತ್ತೆ ಹೇಗಿರುತ್ತೆ ಐಲ್ಯಾಂಡು ಆ ಥರ ಸೊ ಅದ್ರ ಜೊತೆ ತುಂಬ ಜನ ಪ್ಯಾರಾಸೈಲಿಂಗ್ ಮಾಡೋರು ಕೂಡ ನಮ್ಮ ಜೊತೆನೇ ಆ ಬೋಟಲ್ಲಿ ಬಂದು ಪ್ಯಾರಾಸೈಲಿಂಗ್ ಎಲ್ಲ ಮಾಡ್ತಾಯಿದ್ರು ಸೊ ಚೆನ್ನಾಗಿ ಅನಿಸುತ್ತೆ ಈ ಏರಿಯಾ ಎಲ್ಲ ತುಂಬ ಚೆನ್ನಾಗಿದೆ ಇವನ್ ವಾಟರ್ ತುಂಬ ಕ್ಲೀನಾಗಿ ಮೇಂಟೈನ್ ಆಗಿದೆ ಈ ಕಡೆ ಏನು ಅದು ಇದು ತಂದು ಹಾಕಿಲ್ಲ ಈ ಬೀಚಸ್ಸಲ್ಲಿ ತುಂಬ ನೀಟಾಗಿದೆ ಸೊ ನಮ್ಮ ಮುಂದೆ ಕಾಣಿಸ್ತಿದೆಯಲ್ಲ ಅದೇ ಆ್ಯಕ್ಚುಲಿ ಸೈಂಟ್ ಮೇರಿ ಐಲ್ಯಾಂಡ್ ವಾಸ್ಕೋ ಡ ಗಾಮ ಬಂದಿದ್ದು ಫಸ್ಟ್ ಇಲ್ಲಿಗೆ ಅಂತೆ
ಸೊ ಇವಾಗ ರೀಚ್ ಆಗಿದ್ದೀವಿ ಸೊ ನಿಮ್ಮ ಕಣ್ಮುಂದೆ ಇರೋದು ಎಂಟ್ರೆನ್ಸ್ ಸ್ವಲ್ಪ ಲೆಫ್ಟಲ್ಲಿ ಹೋದರೆ ಆ ಕಡೆ ಕಲ್ಲು ಗಿಲ್ಲು ಅದೆಲ್ಲ ಇದೆ ಸೊ ತುಂಬ ಚೆನ್ನಾಗಿ ಅನಿಸುತ್ತೆ ತುಂಬ ಡೀಪಲ್ಲಿ ಇದ್ದೀವಿ ನಾವು ಇನ್ನು ಕ್ಲೋಸಲ್ಲಿ ಹೋಗಬೇಕು ಸೊ ಎಂಟ್ರೆನ್ಸಲ್ಲಿ ನಿಮ್ಮ ಬ್ಯಾಗ್ ಚೆಕ್ಕಿಂಗ್ ಎಲ್ಲ ನಡೆಯುತ್ತೆ ಯಾವುದೇ ರೀತಿ ಪ್ಲಾಸ್ಟಿಕ್ ಐಟಮ್ಸು ತಿನ್ನೋ ಐಟಮ್ಸ್ಗಳನ್ನು ನೀವು ಇಟ್ಕೊಳ್ಳೋ ಹಾಗೆ ಇಲ್ಲ ಐಲ್ಯಾಂಡಲ್ಲಿ ಅಲೋ ಮಾಡಲ್ಲ ಈ ಪ್ಲೇಸ್ ಹಿಸ್ಟ್ರಿ ಹೇಳಬೇಕು ಅಂತಂದರೆ 1490ರಲ್ಲಿ ವಾಸ್ಕೋ ದ ಗಾಮ ಈ ಪ್ಲೇಸ್ಗೆ ಫಸ್ಟ್ ರೀಚ್ ಆಗ್ತೀನಿ ಇಂಡಿಯಾದಲ್ಲಿರೋಂಥ ಕೇರಳಗೆ ರೀಚ್ ಆಗೋಕ್ಕಿಂತ ಮುಂಚೆ ಇಲ್ಲಿಗೆ ಫಸ್ಟ್ ಬರ್ತಾನೆ ಇಲ್ಲಿಗೆ ಬಂದು ಒಂದು ಪ್ಲ್ಯಾಂಟನ್ನು ನೆಟ್ಟಿ ಆ ಪ್ಲ್ಯಾಂಟನ್ನು ಮದರ್ ಮೇರಿಗೆ ಡೆಡಿಕೇಟ್ ಮಾಡ್ತಾನೆ ಸೊ ಈ ಪ್ಲೇಸ್ ಹೆಸರು ಆ ಇದರಿಂದನೇ ಬಂದಿರೋದು ಸೊ ಸೇಂಟ್ ಮೇರಿ ಐಲ್ಯಾಂಡ್ ಅಂತ ಅಂದ್ಬಿಟ್ಟು ಈ ಪ್ಲೇಸ್ನ ಇನ್ನೊಂದು ವಿಶೇಷತೆ ಏನಂತಂದರೆ ಇಲ್ಲಿಂದ ಲಾವಾದಲ್ಲಿ ಫಾರ್ಮ್ ಆದಂಥ ರಾಕ್ಸ್ಗಳಿದೆ ಸೊ ಅದನ್ನು ರಫ್ಲಿ 800 ಮಿಲಿಯನ್ ಇಯರ್ಸ್ ಯಾಗೂ ಫಾರ್ಮ್ ಆಗಿರೋದು ಅಂತ ಸೈಂಟಿಸ್ಟ್ಗಳು ಹೇಳ್ತಾರೆ ಸೊ 1 ಗಂಟೆ ಟೈಮ್ ಕೊಟ್ಟಿರ್ತಾರೆ ಈ ಪ್ಲೇಸ್ನ ನೋಡೋದಕ್ಕೆ ಸೊ ನಮ್ಮ ಅವಧಿ ಮುಗಿದಿದೆ ನೋಡಾಗಿದೆ ಸೊ ನಮ್ಮ ಬೋಟ್ ಕೂಡ ವಾಪಸ್ ಬಂದಿದೆ ನಮ್ಮನ್ನು ಕರ್ಕೊಂಡು ಹೋಗೋದಕ್ಕೆ ಸೊ ಇದಾದಮೇಲೆ ನನಗೆ ನೆಕ್ಸ್ಟ್ ಹೋಗುವಂಥ ಪ್ಲೇಸ್ ಬಂದುಬಿಟ್ಟು ಕೆಮ್ಮಣ್ಣು ಹ್ಯಾಂಗಿಂಗ್ ಬ್ರಿಡ್ಜ್ ಅಂತ ಸೊ ಅಲ್ಲಿ ಒಂದು ಬ್ರಿಡ್ಜ್ ಇದೆ ಹ್ಯಾಂಗಿಂಗ್ ಬ್ರಿಡ್ಜ್ ಇದೆ ವ್ಯೂ ಚೆನ್ನಾಗಿದೆ ಅಲ್ಲಿ ಅಲ್ಲಿ ತುಂಬ ಫೋಟೋಶೂಟ್ಸ್ ಎಲ್ಲ ಯಾವಾಗಲೂ ನಡೀತಿರುತ್ತೆ ಸೊ ಈವನ್ ಅಲ್ಲಿ ಬೋಟ್ಸ್ ಇದೆ ಆಮೇಲೆ ಮತ್ತು ವಾಟರ್ ಗೇಮ್ಸ್ ಕೆಲವೊಂದಿದೆ ಸೊ ಅಲ್ಲಿ ಕೂಡ ಚೆನ್ನಾಗಿದೆ ಇವನು ಅಲ್ಲಿ ಹೋಗಿ ಕೂಡ ಟೈಮ್ ಪಾಸ್ ಮಾಡ್ಬೋದು ಸೊ ಹೊರಟಿದ್ದೀನಿ ನಾನು ಸೊ ಮತ್ತೆ ಅದೇ ಹೈವೆ ಸ್ವಲ್ಪ ಹೊಟ್ಟೆ ಹಸಿತಾ ಇದೆ ಬೆಳಗಿನ ಸರಿಯಾಗಿ ತಿಂದಿಲ್ಲ ನಾನು ಸೊ ಈಗಾದರೂ ಒಂದು ಒಳ್ಳೆ ಹೋಟೆಲಿಗೆ ಹೋಗ್ಬಿಟ್ಟು ಸರಿಯಾಗಿ ತಿಂದುಬಿಟ್ಟು ನೆಕ್ಸ್ಟು ಹ್ಯಾಂಗಿಂಗ್ ಬ್ರಿಡ್ಜಿಗೆ ಹೋಗೋಣ ಸೊ ಗೂಗಲ್ ಮಾಡಿದೆ ಬಾರ್ಬೆಕ್ಯೂನೇಷನ್ ಇದೆ ಸೊ ಅಲ್ಲಿಗೆ ಹೋಗಿ ಊಟ ಮಾಡೋದು ಸೊ ಅಲ್ಲಿಂದ ನೆಕ್ಸ್ಟ್ ಬಂದುಬಿಟ್ಟು ಕೆಮ್ಮಣ್ಣು ಹ್ಯಾಂಗಿಂಗ್ ಬ್ರಿಡ್ಜ್ ಸೊ ಲೆಟ್ಸ್ ಗೋ ಊಟ ಸಿಕ್ಕಾಪಟ್ಟೆ ಚೆನ್ನಾಗಾಯಿತು ಸೊ ಇವಾಗ ನಾನು ಹೋಗ್ತಿರೋದು ಮತ್ತೆ ಕೆಮ್ಮಣ್ಣು ಹ್ಯಾಂಗಿಂಗ್ ಬ್ರಿಡ್ಜ್ ಹತ್ರ ಸಿಕ್ಕಾಪಟ್ಟೆ ಸೆಕೆ ಆಗ್ತಿದೆ ಬೆಳಗ್ಗೆ ನೋಡಿದ್ರೆ ಆ ಥರ ಚಳಿ ಇತ್ತು ಇವಾಗ ಸೆಕೆ ಇದೆ ಉಫ್ ಎಷ್ಟು ಸೆಕೆ ಅಂದರೆ ಹೇಳೋಕ್ಕಾಗ್ತಿಲ್ಲ ಹನಿ 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 ಬೇರು ಇಳಿತಾ ಇದೆ ಸೊ ನಾವು ರೀಚ್ ಆಗಿದ್ದೀವಿ ಪ್ಲೇಸ್ಗೆ ಕೆಮ್ಮಣ್ಣು ಹ್ಯಾಂಗಿಂಗ್ ಬ್ರಿಡ್ಜಿಗೆ ಸೊ ಲೆಟ್ಸ್ ವಾಚ್ ಇಟ್